ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಇವತ್ತಿನ ರೆಸಿಪಿ ಒಬ್ಬಟ್ಟು ತುಂಬ ಸಾಫ್ಟಾಗಿ ತುಂಬ ಸ್ವೀಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದು ಪರ್ಫೆಕ್ಟಾದ ಹಳತಿಯಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇವತ್ತು ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಮೈದಾನ ನಾರ್ದುಕೊಂಡು ಇಟ್ಕೋಬೇಕಾಗತ್ತೆ ಮೈದಾನ ನಾನು ಎರಡು ಕಪ್ಪು ಮೈದಾ ಸೇರಿಸ್ತಾ ಇದ್ದೀನಿ ಎರಡು ಕಪ್ಪ ಮೈದಕ್ಕೆ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವಿನ ಇದ್ದೀನಿ ನೀವು ಬರೀ ಮೈದಾ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಚಿರುಟಿರವೇನೂ ಕೂಡ ಸೇರಿಸಿದ್ದೀನಿ ಒಂದೇ ಒಂದು ಚಿಟಕಿ ಉಪ್ಪು ಒಂದು ಚಿಟಕಿ ಅರಿಶಿನ ಪುಡಿ ಸೇರಿಸ್ಕೊಂಡು ನೀರು ಹಾಕಿ ಕಲಿಸ್ಕೊಳ್ಳೋದ್ಕಿಂತ ಮುಂಚೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಅದವಾಗಿ ನಾದ್ಕೋಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತ ತುಂಬ ಸ್ಮೂತಾಗಿ ನಾದ್ಕೋಬೇಕು ಚಪಾತಿ ಹಿಟ್ಟಷ್ಟು ಆ ಗಟ್ಟಿಯಾಗಿ ನಾದೋದಕ್ಕೆ ಹೋಗ್ಬಾರ್ದು ನಾವಿಲ್ಲಿ ಮೈದಾನ ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ರೆಡಿಯಾಗುತ್ತೆ ನೋಡಿ ಇವಾಗ ನಾನು ಈ ಒಂದು ಹದದಲ್ಲಿ ಮೈದಾನ ನಾದ್ಕೊಂಡಿದ್ದೀನಿ ಇನ್ನೂ ಕೂಡ ನಾನು ಎಣ್ಣೆ ಸೇರಿಸಿಲ್ಲ ಫಸ್ಟು ನಾವು ಹಿಟ್ಟನ್ನ ಈ ಹದದಲ್ಲಿ ನಾದ್ಕೊಂಡು ಆಮೇಲೆ ನಾವು ಎಣ್ಣೆ ಸೇರಿಸ್ಕೋಬೇಕಾಗತ್ತೆ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಕುಡಿಯೋ ತನಕ ನಾವು ನಾವಲ್ಲಿ ಸೇರಿಸಿರುವಂತಹ ಎರಡು ಸ್ಪೂನ್ ಎಣ್ಣೆ ಫುಲ್ಲು ಡ್ರೈ ಆಗಬೇಕು ಆ ಒಂದು ಹದದಲ್ಲಿ ನಾವು ನಾತ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಒಂದು ಎರಡು ಬಾರಿ ಎಣ್ಣೆ ಹಾಕಿ ನಾದ್ಕೊಂಡಿದ್ದೀನಿ ಚೆನ್ನಾಗಿ ಮೈದಾಗೆ ನಾವು ಎಣ್ಣೆ ಕುಡಿಸ್ಬೇಕು ತುಂಬ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇಲ್ಲಾಂದರೆ ಒಬ್ಬಟ್ಟೆಲ್ಲ ಕಿತ್ತೋಗ್ತವೆ ಚೆನ್ನಾಗಿ ಬರೋಲ್ಲ ನೋಡಿ ಈ ಥರ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇದ್ರ ಮೇಲುಗಡೆ ಮತ್ತೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಸುತ್ತ ಹಚ್ಚಿಬಿಟ್ಟು ಮುಚ್ಚಿ ನಾನು ಒನ್ ಅವರು ಇದನ್ನು ಇದ್ದೀನಿ ಒನ್ ಅವರ್ ಆದರೂ ಇದನ್ನು ಬಿಡಲೇಬೇಕು ನಾವು ನಾವು ಒಬ್ಬಟ್ಟು ಹೂರಣ ರೆಡಿ ಮಾಡ್ಕೊಳ್ಳೋ ತನಕ ಇದನ್ನು ಮುಚ್ಚಿ ಒಂದು ಸೈಡಲ್ಲಿ ಇಡೋಣ ನೆಕ್ಸ್ಟ್ ನಾನು ತೊಗರಿಬೇಳೆ ಇದ್ದೀನಿ ಇಲ್ಲಿ ಬರೀ ತೊಗರಿಬೇಳೆ ಒಬ್ಬಟ್ಟನ್ನ ನಾನು ಮಾಡ್ತಾ ಇದ್ದೀನಿ ಕೆಲವರು ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾರೆ ಕೆಲವರು ತೊಗರಿಬೇಳೆ ಕಡಲೆಬೇಳೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಮಾಡ್ತಾರೆ ಇಲ್ಲಿ ನಾನು ಬರೀ ತೊಗರಿಬೇಳೆ ಸೇರಿಸಿ ಮಾಡ್ತಾ ಇರೋದು ತೊಗರಿಬೇಳೆ ಬಂದು ಇಲ್ಲಿ ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ತೊಗರಿಬೇಳೆ ಇದೆ ಅಂದರೆ ಒಂದು ಕಾಲು ಕೆ ಜಿ ತೊಗರಿಬೇಳೆ ಇದೆ ಒಂದು ಕಪ್ ಅಳತೆಯಿಂದ ನಾನು ಒಂದು ಕಪ್ಪ ಬೇಳೆನ ಸೇರಿಸ್ಕೊಂಡು ಒಂದು ಎರಡು ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದೆರಡು ಬಾರಿ ಚೆನ್ನಾಗಿ ತೋಳ್ಕೊಂಡು ತೊಗರಿ ಬೇಳೆ ನಾವು ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸಬೇಕಾಗುತ್ತೆ ಯಾಕೆಂದರೆ ಆ ನೀರಲ್ಲೇ ನಾವು ಒಬ್ಬಳು ಸಾಂಬಾರನ್ನ ರೆಡಿ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ನಾವು ಜಾಸ್ತಿ ನೀರನ್ನ ಸೇರಿಸ್ಕೊಂಡು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ ಇವಾಗ ನಾನು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿದ್ದೀನಿ ಒಂದು ಚಿಟಕಿಯುವಷ್ಟು ಅಡುಗೆ ಅರಿಶಿನ ಪುಡಿನೂ ಕೂಡ ಸೇರಿಸಿದ್ದೀನಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿ ಹದವಾಗಿಟ್ಕೊಂಡು ತೊಗರಿಬೇಳೆನ ತುಂಬ ಸಾಫ್ಟಾಗಿ ನಾವು ಬೇಯಿಸ್ಕೋಬೇಕು ತುಂಬ ಸಾಫ್ಟಾಗಿ ಅಂದರೆ ಎಲ್ಲೂ ಕೂಡ ನಮಗೆ ಮುಟ್ಟಿದರೆ ತೊಗರಿಬೇಳೆ ಗಟ್ಟಿಯಾಗಿ ಸಿಗಬಾರ್ದು ಅಷ್ಟು ಸ್ಮೂತಾಗಿ ನಾವು ತೊಗರಿಬೇಳೆನ ಬೇಯಿಸ್ಕೋಬೇಕು ನೋಡಿ ಇವಾಗ ತೊಗರಿಬೇಳೆನ ಇಲ್ಲಾಂದ್ರೂ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತೊಗರಿಬೇಳೆನ ಮುಟ್ಟಿದರೆ ನಮಗೆ ಸಾಫ್ಟಾಗಿ ಸಿಗಬೇಕು ಈ ಥರ ನೋಡಿ ಗಟ್ಟಿಯಾಗಿ ಸಿಗಬಾರ್ದು ಈ ಒಂದು ಹದದಲ್ಲಿ ನಾವು ತೊಗರಿಬೇಳೆನ ಬೇಯಿಸ್ಕೋಬೇಕಾಗತ್ತೆ ಇಲ್ಲ ಅಂದರೆ ಒಬ್ಬಟ್ಟು ಹೂರಣ ಚೆನ್ನಾಗಿ ಬರಲ್ಲ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ನಾವು ಬೇಳೆ ಮತ್ತು ನೀರು ಸಪ್ರೇಟಾಗಿ ಮಾಡ್ಕೊಳ್ಳೋಣ ಈ ಥರ ನಾನು ಕೆಳಗಡೆ ಹೋಲ್ಸಿರುವಂತಹ ಒಂದು ಪಾತ್ರೆಗೆ ಸೇರಿಸಿ ನೀರನ್ನೆಲ್ಲ ಚೆನ್ನಾಗಿ ಸೋದಿಸ್ಕೊಂಡಿದ್ದೀನಿ ನೀರು ಸ್ವಲ್ಪನೂ ಕೂಡ ಇರಬಾರ್ದು ಅಲ್ಲಿ ಕೆಳಗಡೆ ಏನಿದೆ ನೀರು ಅದನ್ನು ನಾವು ಒಬ್ಬಳು ಸಾಂಬಾರಿಗೆ ಯೂಸ್ ಮಾಡ್ಕೋಬೇಕು ಇವಾಗ ನೀರೆಲ್ಲ ಸೋದಿಸ್ಕೊಳ್ಳೋ ತನಕ ಒಂದು ಐದು ನಿಮಿಷ ಹಾಗೆ ಬಿಡೋಣ ಆಮೇಲೆ ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡಿ ನಾನು ಒಂದು ಪಾತ್ರೆಗೆ ತೊಗರಿಬೇಳೆನೆಲ್ಲ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ಒಂದು ತೊಗರಿ ತೊಗರಿಬೇಳೆಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿನ ನೀವು ಕಡಿಮೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಇಷ್ಟೇ ಸೇರಿಸ್ಬೇಕಂತಿಲ್ಲ ಒಂದು ಕಪ್ ತೆಂಗಿನಕಾಯಿಗೆ ಅದೇ ಪ್ರಮಾಣದಲ್ಲಿ ಬೆಲ್ಲನೂ ಕೂಡ ಸೇರಿಸಿದ್ದೀನಿ ಬೆಲ್ಲ ಬಂದು ಅಡುಗೆ ಬೆಲ್ಲ ಸೇರಿಸಿದ್ದೀನಿ ಸ್ವಲ್ಪನೂ ಕೂಡ ಕಲ್ಲಿಲ್ಲ ಚೆನ್ನಾಗಿದೆ ಬೆಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಸೇರಿಸಿದ್ದೀನಿ ನೀವು ತೊಗೊಂಡಂತಹ ಬೆಲ್ಲದಲ್ಲಿ ಏನಾದರೂ ಕಲ್ಲಂಶ ಇತ್ತು ಅಂದರೆ ನೀವು ಅದನ್ನು ಸಪ್ರೇಟಾಗಿ ಕರಗಿಸ್ಕೊಂಡು ಸೋದಿಸ್ಕೊಂಡು ಸೇರಿಸ್ಕೊಳ್ಳಿ ಇವಾಗ ಬೆಲ್ಲ ತೆಂಗಿನಕಾಯಿ ಬೇಳೆ ಎಲ್ಲನೂ ಕೂಡ ಸೇರಿಸ್ಕೊಂಡು ನಾವು ಹದವಾಗಿ ಬೆಲ್ಲ ಕರಗ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇವಾಗ ಬೆಲ್ಲನೂ ಕೂಡ ಕರಗಿದೆ ನೀರೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ನಾವು ಹುಡ್ಕೋಬೇಕು ತುಂಬ ನೀರು ಡ್ರೈ ಆಗೋದಕ್ಕೆ ಬಿಡಬಾರ್ದು ಸ್ವಲ್ಪ ನೀರು ನಮಶ ಇರಬೇಕು ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಬಿಸಿ ಹಾರೋದಕ್ಕೆ ಬಿಡೋಣ ಬಿಸಿ ಹಾರಿದ ಮೇಲೆ ನಾವು ಸ್ವಲ್ಪ ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಬಿಸಿ ಹಾರಿದ ಮೇಲೆ ನಾನು ಇಲ್ಲಾಂದರೂ ಒಂದು ಮೂರು ಬ್ಯಾಚ್ ಇದನ್ನು ರುಬ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ತುಂಬ ಸಾಫ್ಟಾಗಿ ರುಬ್ಕೊಳ್ಳೋಣ ನೋಡಿ ಇವಾಗ ಇಲ್ಲಾಂದ್ರೆ ನಾನು ಒಂದು ಎರಡು ಮೂರು ಬ್ಯಾಚ್ ಹೂರ್ಣನ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಸಾಫ್ಟಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಹೂರ್ಣ ಅನ್ನೋದು ತುಂಬ ಸಾಫ್ಟ್ ಆಗಿರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಒಂದು ಮೀಡಿಯಮಾಗಿರಬೇಕು ಮತ್ತು ನಮಗೆ ಮುಟ್ಟಿದ್ರೆ ತುಂಬ ಸಾಫ್ಟಾಗಿ ಸಿಗಬೇಕು ಎಲ್ಲೂ ಕೂಡ ಬೇಳೆ ಸಿಗಬಾರ್ದು ಬೇಳೆ ಏನಾದರೂ ಸಿಕ್ಕಿದ್ರೆ ಒಬ್ಬಟ್ಟು ತಟ್ಟುವಾಗ ಒಬ್ಬಟ್ಟೆಲ್ಲ ಹರಿದೋಗಿಬಿಡುತ್ತೆ ಇವಾಗ ನಮಗೆ ಒಬ್ಬಟ್ಟು ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ ಈ ರೀತಿ ಉಂಡೆ ಾಗಿ ಮಾಡಿ ಇಟ್ಕೊಂಡ್ರೆ ಒಬ್ಬಟ್ಟನ್ನ ತಟ್ಟೋದಕ್ಕೆ ನಮಗೆ ಈಸಿ ಆಗುತ್ತೆ ಇವಾಗ ಮೈದಾ ನೋಡೋಣ ಮೈದಾ ನೋಡಿ ಒನ್ ಅವರು ನಾನು ಬಿಟ್ಟಿದೆ ತುಂಬ ಸಾಫ್ಟಾಗಿ ಉಬ್ಬಿ ಹಾಳ್ಕೊಂಡಿದೆ ಈ ಒಂದು ಹದದಲ್ಲಿ ನಾವು ಮೈದಾನ ರೆಡಿ ಮಾಡ್ಕೋಬೇಕು ಇವಾಗ ಸ್ವಲ್ಪ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ ಊರ್ನ ನಾವು ಯಾವ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದೀವಿ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮೈದಾ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಅದೇ ಸೈಜಲ್ಲಿ ಮಾಡ್ಕೋಬೇಡಿ ಸ್ವಲ್ಪ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟು ನಾನು ಈ ರೀತಿ ಒಬ್ಬಟ್ಟನ್ನು ತಟ್ಕೊಳ್ಳೋದಕ್ಕೆ ಕೆಳಗಡೆ ಒಂದು ಮಣೆ ಹಾಕ್ಕೊಂಡು ಮೇಲುಗಡೆ ಒಂದು ಒಬ್ಬಟ್ಟು ತಟ್ಟೋದಕ್ಕೆ ಕವರ್ನ ಹಾಕ್ಕೊಂಡಿದ್ದೀನಿ ಕವರ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಕವರ್ಗೆಲ್ಲ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಂತಹ ಮೈದಾ ಉಂಡೆನ ತಗೊಂಡು ಸ್ವಲ್ಪ ಕೈಯಲ್ಲಿ ನಾವು ಫಸ್ಟ್ ತಟ್ಕೋಬೇಕು ಆಮೇಲೆ ನಾವು ಊರಣ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ಒಂದು ವಿಧಾನನ ನಾವು ತುಂಬ ನೀಟಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಒಬ್ಬಟ್ಟು ತಟ್ಟುವಾಗ ಕಿತ್ತೋಗ್ಬಿಡುತ್ತೆ ಚೆನ್ನಾಗಿ ಬರೋಲ್ಲ ಇದನ್ನು ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಮಾಡ್ಕೋತೀವೋ ಒಬ್ಬಟ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಅರ್ದೋಗಲ್ಲ ಇವಾಗ ನೆಕ್ಸ್ಟು ನಾವು ಒಬ್ಬಟ್ಟನ್ನು ತಟ್ಟುವಾಗ ಈ ಒಂದು ವಿಧಾನನ ನೀವು ಫಾಲೋ ಮಾಡಲೇಬೇಕು ಫಸ್ಟ್ ನಾವು ಬೆರಳುಗಳಿಂದ ಮಧ್ಯದಲ್ಲಿ ತಟ್ಕೋಬೇಕು ಈ ಥರ ಆವಾಗ ಸುತ್ತ ಊರಣ ಹೋಗುತ್ತೆ ಎಲ್ಲೂ ಕೂಡ ನಮಗೆ ಮೈದಾ ಸಿಕ್ಕಲ್ಲ ಎರಡ್ದು ತನಕ ಹೂರಣ ಹೋಗುತ್ತೆ ನೋಡಿ ಮಧ್ಯದಲ್ಲಿ ನಾವು ಬೆರಳುಗಳಿಂದ ತಟ್ಕೊಂಡು ಸುತ್ತ ಒಂದೇ ಪೊಸಿಷನಲ್ಲಿ ತಟ್ಕೊಂಡು ಬರಬೇಕು ಆವಾಗ ಕರೆಕ್ಟಾಗಿ ಹೂರಣ ಎಲ್ಲ ಕಡೆ ಹೋಗುತ್ತೆ ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಒಬ್ಬಟ್ಟನ್ನ ತಟ್ಕೋಬೋದು ಎಲ್ಲೂ ಕೂಡ ಸ್ವಲ್ಪನೂ ಡ್ಯಾಮೇಜ್ ಆಗೋಲ್ಲ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಮತ್ತು ನಾನು ಇನ್ನೊಂದು ಒಬ್ಬಟ್ಟನ್ನು ಕೂಡ ಸೇಮು ಒಂದು ವಿಧಾನದಲ್ಲಿ ನಿಮಗೆ ತಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಉಂಡೆ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ನಾವು ಇದನ್ನ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಒಬ್ಬರು ಚೆನ್ನಾಗಿ ಬರಲ್ಲ ಅಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನು ನಾವು ತೆಗ್ದಿಬಿಡ್ಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಬೆರಳುಗಳಿಂದ ಮಧ್ಯದಲ್ಲಿ ನಾವು ಪ್ರೆಸ್ ಮಾಡಿಕೊಂಡು ಆಮೇಲೆ ಒಂದೇ ಪೊಸಿಷನ್ ಅಲ್ಲಿ ತಟ್ಕೋಬೇಕು ಈ ಒಂದು ವಿಧಾನನ ಫಾಲೋ ಮಾಡಿ ಆವಾಗ ನಮಗೆ ಎಡ್ದು ತನಕ ಹೂರಣ ಹೋಗುತ್ತೆ ಎಲ್ಲೂ ನಮಗೆ ಬರೀ ಮೈದಾ ಸಿಕ್ಕಲ್ಲ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೂರಣ ಸುತ್ತ ಹೋಗಿದೆ ಅಂತ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋಣ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋದಕ್ಕೆ ಫಸ್ಟು ನಾವು ತವೆನ ಅದವಾಗಿ ಕಾಯಿಸ್ಕೋಬೇಕು ತವೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಹದವಾಗಿ ತವೆನ ಕಾಯಿಸ್ಕೊಂಡು ಆಮೇಲೆ ನಾವು ಒಬ್ಬಟ್ಟನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ನಾನು ಡೈರೆಕ್ಟಾಗಿ ಕೈಯಿಂದ ತೆಗೆದು ತವೆ ಮೇಲೆ ಹಾಕಿದ್ದೀನಿ ಯಾವುದೇ ರೀತಿ ಪೇಪರ್ ಸಹಿತ ನಾವು ತವೆ ಮೇಲೆ ಹಾಕೋದು ಆಮೇಲೆ ಪೇಪರ್ನೆಲ್ಲ ಎತ್ಕೊಳ್ಳೋದು ಆ ಥರ ಏನೂ ಮಾಡಲ್ಲ ಎಷ್ಟೇ ತೆಳ್ಳಗಿದ್ರೂ ಕೂಡ ನಾವು ಕೈನಲ್ಲೇ ತೆಗೆದು ಹಾಕ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಇವಾಗ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಒಬ್ಬಟ್ಟನ್ನ ಹದವಾಗಿ ಬೇಯಿಸ್ಕೊಳ್ಳೋಣ ನೋಡಿ ಸುತ್ತ ಪ್ರೆಸ್ ಮಾಡಿಕೊಂಡು ಈ ರೀತಿಯಾಗಿ ಬೇಯಿಸ್ಕೋಬೇಕು ಎಷ್ಟು ಹುಬ್ಬಿ ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗೂ ಕೂಡ ಇರುತ್ತೆ ಇವಾಗ ಒಬ್ಬಟ್ಟು ಇದು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಒಬ್ಬಟ್ಟುಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಇನ್ನೊಂದು ಒಬ್ಬಟ್ಟನ್ನು ಕೂಡ ನಾನು ಬೇಯಿಸಿ ನಿಮಗೆ ತೋರಿಸ್ತೀನಿ ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುತ್ತ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಅದ್ವಾಗಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಈ ಒಬ್ಬಟ್ಟು ಕೂಡ ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ತಪ್ಪದೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ರೆಡಿಯಾಗಿರುವಂತಹ ಒಬ್ಬಟ್ಟುಗಳನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಒಬ್ಬಟ್ಟು ರೆಡಿಯಾಗಿದೆ ಅಂದರೆ ತುಂಬಾ ಸ್ಮೂತಾಗಿ ಬಂದಿದೆ ಒಬ್ಬಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಬ್ಬಟ್ಟು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜ್ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್